ನೀಲ, ರೇಷ್ಮೆ ಸೀರೆಗೆ ಬೆಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಸಿಲ್ಕ್ಸ್ ಬಿಟ್ರೆ ಬೇರೆ ದೊಡ್ಡ ಅಂಗಡಿನೇ ಇಲ್ಲ. ಅಮ್ಮ, ಸ್ಯಾರಿ ಸೆಲೆಕ್ಷನ್ ನಿಂದು, ಅಳಿಯಂದ್ರಿಗೆ ಸೂಟಿನ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ಬರೋ ಕೆಲಸ ನಂದು. ಆ ಸೀರೆಯಲ್ಲಿ ಪ್ಯಾಂಟ್ ಉಳಿಯಕ್ಕಾಗತ್ತಾ? ಅಳಿಯಂದ್ರೆ ಅಳಿಯಂದ್ರಿ ಯಾರ ನೀನು? ಹೊಡೆದು ಮಾತಾಡ ಸಾಧ್ಯ? ಹೂ ಆರ್ ಯು, ಹೂ ಆರ್ ಯು? ನನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಯಾರಾದ್ರೂ ನಿಮಗೆ ಮಂಕ್ಬೂದಿ ಹರಿಸ್ಬಿಟ್ಟು ತಲೆಗಿಲೆ ಕೆಡಿಸ್ಬಿಟ್ರಾ? ಯಾರು ಇವರು? ಕೆಲವು ಜನ ಚಿಲ್ಲರೆ ಬೇಕಾದಾಗ ಮಾವ ಅಕ್ಕ ಚಿಕ್ಕಪ್ಪ ಅಂತ ಬರ್ತಾರೆ. ಇದೊಂಥರ ಕ್ಲಾಸ್ ಟೈಪ್ ಭಿಕ್ಷೆ ತಗೊಳ್ರಿ. ಅವರು ನಿಮ್ಮವರಲ್ಲಮ್ಮ, ಹಚ್ಚಾಗ್ದಾಗ ನಿಮ್ಮವ್ರ ತರ ಇರೋ ಬೇರೆಯವರು. ಚಚೆ, ಚಿಲ್ಲರೆಗೋಸ್ಕರ ನಾನು ಭಿಕ್ಷೆ ಎತ್ತಾ ಇದ್ದೀನ? ಅಳಿಯಂದ್ರೆ ನೀವೇ ಮಾತಾಡೋ ಸರಿಯಲ್ಲ. ಪಾಪ, ಇವ್ರ ಬುದ್ಧಿ ಸರಿ ಇಲ್ಲ ಅಂತ ಕಾಣ್ತಾ. ಅವ್ರ ಅಳಿಯ ಓಡೋಗಿರ್ಬೇಕು. ಕರೆಕ್ಟ್. ಅಮ್ಮ, ನನ್ನ ಅಳಿಯ ಓಡೋಗಿಲ್ಲ, ನನ್ನ ಮಗಳು ಇಲ್ಲೇ ಇದ್ದಾಳೆ, ನನ್ನ ಅಳಿಯಂದ್ರು ಇಲ್ಲೇ ಇದ್ದಾರೆ, ನನ್ನ ಬುದ್ಧಿನೂ ಸರಿಯಾಗೇ ಇದೆ. ಅದ್ ಸರಿ, ನೀನ್ ಯಾರು ತಾಯಿ? ಕಂಡೋರ್ ಗಂಡನಿಗೆ ಬಲೆ ಬೀಸಿ ಬೀದ್ ಬೀದಿ ತಿರುಗ್ತಾ ಇರೋಳು. ನಾನು ಕಂಡೋರ್ ಗಂಡನ್ ಬಲೆ ಹಾಕೊಂಡಿದ್ದೀನ? ಇವರು ನನ್ ಗಂಡನೇ. ನೀವ್ ವಯಸ್ಸಲ್ಲಿ ದೊಡ್ಡವ್ರ ಅಂತ ಸುಮ್ನೆ ಇದೀನಿ, ಇಲ್ದೇ ಇದ್ರೆ ಚಪ್ಪಲಿ ತಗೋತಿದ್ದೆ. ನನಗೆ ಚಪ್ಪಲಿ ತೋರಿಸ್ತಾ ಇದ್ಯಾ? ಏನಯ್ಯ ಸಣ್ಣಿಲ್ಲ, ನೀನ್ ಪಕ್ಕದಲ್ಲಿ ಇದ್ಕೊಂಡೆ ಯಾವ್ದು ಹುಡುಗಿ ಕೈಲಿ ನನ್ನ ಬಾಯಿಗೆ ಬಂದಾಗೆಲ್ಲ ಬಯಸ್ತಾ ಇದೆಯಲ್ಲ. ನೋಡಮ್ಮ, ಇವನ್ ನಿನ್ ಗಂಡ ಅಲ್ಲ, ನನ್ನ ಅಳಿಯ ಗೋಪಾಲ. ಅಲ್ಲ, ನನ್ ಗಂಡ ಕೃಷ್ಣ. ನನ್ನ ಅಳಿಯ ಗೋಪಾಲ. ನನ್ನ 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 ಅಳಿಯ ಬೇರೆ ಡ್ಯಾಡಿ. ಏನಮ್ಮ ನೀನು, ನಾವ್ ಇಷ್ಟ ಜೋರ ಕೂಗಾಡ್ತಾನೆ ಇದ್ರು ನೀನ್ ನಗ್ತಾನೆ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಡ್ಯಾಡಿ, ಇವ್ರು ನಿಮ್ ಅಳಿಯ ಅಲ್ಲ, ಅವ್ರ ತರನೇ ಇರೋ ಇನ್ನೊಬ್ರು. ನಾನು ಗುಡಿಲ್ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ಇವ್ರೆ. ನಿಜಾನ? ನಿಜವಾಗ್ಲೂ ನಿಜಾನ? ಆಶ್ಚರ್ಯವೇ. ಯಜಮಾನ್ರು ನಮ್ಮವ್ರ ತರನೇ ಇದ್ದಾರಾ? ಅವ್ರನ್ನ ನೋಡಿದ್ಮೇಲೆ ಇವ್ರು ನೋಡೋದೇ ಬೇಕಾಗಿಲ್ಲ. ನಮ್ಮವ್ರ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದ ನಾನೇ ಮೋಸ ಹೋಗ್ಬಿಟ್ಟೆ. ಬರ್ತೀರಾ? ಏನ್ ಸಾ, ನೀವ್ ಹಾಡ್ತೀರಾ? ಓ, ಫಸ್ಟ್ ಕ್ಲಾಸ್ ಆಗಿ. ಮೊನ್ನೆ ಆರಾಧನೆಯಲ್ಲಿ ಬೀಟ್ ಮಾಡುವಾಗ ಕೋಗಿಲೆ ತರ ಕೂಗ್ದೆ. ಅಯ್ಯೋ, ಅದಲ್ಲ ಸಾರ್, ನನ್ನ ಅಳಿಯ ಹಾಡು ಹಾಡು. ನೀನು ನೀನೇ, ನಾನು ನಾನೇ. ನೀನು ನೀನೇ ಆದ್ರೆ ನಾನು ಅವನಲ್ಲ. ಆಡಿಸಿದಳೆ ಶೋದೆ ಜಗದೋದ್ಧಾರ. ಸಾಕು 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 ಸಾಕು. ಅಲ್ಲಿ ಯಶೋದನೂ ಇಲ್ಲ, ಜಗದೋದ್ಧಾರನೂ ಇಲ್ಲ. ಅದು ಫ್ಯಾನ್, ಅದ್ರ ಪಕ್ಕದಲ್ಲಿ ಕಲರ್ ಟಿವಿ. ಸರ್, ನಾನು ಹಾಡಿದ ಹಾಡು ಯಾವ್ದು ಅಂತ ತಮ್ಗೆ ಅರ್ಥವಾಗ್ಲಿಲ್ವೇ? ಹಾಡಾಯ್ತು. ನಾನು ನೀವು ಮಾತಾಡ್ತಾ ಇದೀರ ಅನ್ಕೊಂಡೆ. ಹೌದು, ನೀವ್ ನೀವೇ ಆಡ್ಕೊಳ್ಳೋ ಹುಚ್ಚು. ಯಾವತ್ತಿಂದ ಶುರು ಆಯ್ತು? ಈಗ ಸ್ವಲ್ಪ ಹೊತ್ತಿಂದ. ಅಲ್ಲಿಗೆ ನಿಲ್ಸ್ಕೊಳ್ಳಿ. ಈಗ ನನ್ನ ಅನುಮಾನ ಪರಿಹಾರವಾಯ್ತು. ಅಮ್ಮ ಮೋಹನ, ನೀನ್ ಹೇಳಿದ್ದೇ ಸರಿ, ಖಂಡಿತವಾಗ್ಲೂ ಇವ್ರ ನಮ್ಮ ಅಳಿಯ ಅಲ್ಲ. ನಾನಾಗ್ಲೇ ಹೇಳಿಲ್ವಾ ಡ್ಯಾಡಿ, ನಿಮ್ಮಿಬ್ರ ಜಗಳದಲ್ಲಿ ನಾವಿಬ್ರು ಬೆಸ್ಟ್ ಫ್ರೆಂಡ್ ಆಗೋದ್ವಿ. ಗುಡ್ ಗುಡ್. ಏನ್ರಿ ಇವ್ರ ಎಷ್ಟು ಚೆನ್ನಾಗ್ ಮಾತಾಡ್ತಾರ ಗೊತ್ತಾ? ರೀ, ನೀವ್ ಒಂದ್ಸಲ ನಿಮ್ ಯಜಮಾನ್ರನ್ ಕರ್ಕೊಂಡು ನಮ್ಮ ಮನೆಗೆ ಊಟಕ್ ಬರ್ಬೇಕು. ಖಂಡಿತ ಬರ್ತೀವಿ. ಅವತ್ತು ನಿಮ್ ಯಜಮಾನ್ರನ್ ಮನೇಲೇ ಇರಕ್ ಹೇಳಿ. ಓಕೆ. ನೀನ್ ಸ್ವಲ್ಪ ಸುಮ್ನಿರೇ, ಅವ್ರ ಮನೇಲಿ ಊಟ ಮಾಡ್ಬೇಕು, ನಾವು ನಮ್ ಮನೇಲಿ ಊಟ ಮಾಡ್ಬೇಕು. ತೆಂಗಿನ ಮರದಲ್ಲಿ ಊಟ ಸಿಕ್ಕತ್ತೆ ಅಂದ ತಕ್ಷಣ ಕಟ್ಟು ಜನವರಕ್ಕೆ ಲೋಟ ಅನ್ನೋದಾ? ಸರ್ ಸರ್, ಆಕೆ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಸರ್? ನಮ್ಮ ಮಳಿಯ ತರ ಇರೋ ನೀವು ನಮ್ಮ ಮಳಿಯನು ಪಕ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನ ನೋಡೋ ಆಸೆ ಆ ಹೆಣ್ಮಗುಗೆ. ನೋಡಿ ನೋಡಿ, ಚೆನ್ನಾಗಿ ನೋಡಿ, ನಾವು ಬರ್ತೀವಿ. ಅಮ್ಮ ನೀಲಾಮ್ರಿ, ಬನ್ನಿ. ಮೋಹನ, ನನ್ಗ್ಯಾಕೋ ನಡಿ ಅಮ್ಮ.